योजने जारियाद एरडने दिन इवत्तु जारियाद नंतर समस्येगळु ओंदोंदे उद्भव आगुत्तिदे नोडि हासनदल्लि शक्ति योजने जारियाद एरडने दिनवे प्रयाणिकन किरीक् एरडु वर्षद मगुवन्न हेण्णु मगुवन्न सीट मेल कूर्सि टिकेट कोडि अंत कूतिद्दारे फ्री टिकेट बेरेयवरिगे जाग बिट्कोडि अंद्रे बिट्कोडुत्तिल्ल ವಿಪರೀತನಪ್ಪ ಎರಡು ವರ್ಷದ ಹೆಣ್ಮಗುವಿಗೂ ಟಿಕೆಟ್ ಕೊಡಬೇಕು ನೀವು ಅಂತ ಒತ್ತಾಯಿಸ್ತಾ ಇದ್ದಾರೆ ತಂದೆ ಮಗುನ ಸೀಟ್ ಮೇಲೆ ಕೂರಿಸಿ ಪಕ್ಕದಲ್ಲಿ ಐದು ವರ್ಷದೊಳಗಿನ ಮಗುವಿಗೆ ಟಿಕೆಟ್ ಅನ್ನು ಕೊಡುವಂಗಿಲ್ಲ ಆಮೇಲೆ ಅವರ ತೊಡೆ ಮೇಲೆ ಅವರ ಮಗುವನ್ನು ಕೂರಿಸ್ಕೋಬೇಕು ಆದರೆ ಇಲ್ಲಿ ಬೇರೆ ಪ್ರಯಾಣಿಕರಿಗೆ ಸೀಟ್ ಬಿಟ್ಕೊಡ್ದಲೆ ಇಲ್ಲ ಇದು ಹೆಣ್ಮಗುವಲ್ವ ಟಿಕೆಟ್ ಕೊಡಿ ಇಲ್ಲ ಅಂತ ವಾಗ್ವಾದ ಕೇಳ್ತಿದ್ದಾರೆ ಇದು ನಿಜಕ್ಕೂ ವಿಪರೀತ ಇದು टिकेट कड़े ना अर्थ मे वर्ष ಐದು ವರ್ಷ ಮೇಲ್ಪಟ್ಟ ಆಧಾರ ಕಾರ್ಡಲ್ಲಿ ತೋರಿಸು ನಾನು ಟಿಕೆಟ್ ಕೊಡದವ್ರು ಕೇಳು ಏನಪ್ಪ ಆಗಿಂದ ಹತ್ತಿ ತೋರಿಸಿದ್ದಲ್ಲೂ ನಿನ್ನ ಕಿರುಕು ಮಾಡ್ತಲ್ಲ ಇದೆ ನಾನು ಯಾಕೆ ಬಿಟ್ಕೊಂಡಿದ್ದೆ ನಿಮ್ಮ ಅಣ್ಣ ಕೇಳ ನೋಡ ಅಂತ ಹೇಳ್ತಾನೆ ಓಕೆ ಹಾಸನಕ್ಕೆ ಹೋಗೋಣ ನೇರವಾಗಿ ನಮ್ಮ ಪ್ರತಿನಿಧಿ ಶಶಿಧರ್ ಡೀಟೇಲ್ಸ್ ಕೊಡ್ತಾರೆ ಶಶಿಧರ್ ಯೋಜನೆ ಏನೋ ಜಾರಿ ಆಯ್ತು ಬಟ್ ಜನ ಈ ರೀತಿಯಲ್ಲ ಮಿಸ್ ಯೂಸ್ ಮಾಡ್ಕೊಳ್ತಾರಾ ವಿದ್ಯೆ ಏನು ಶಕ್ತಿ ಯೋಜನೆ ಜಾರಿಯಾಗಿ ಎರಡನೇ ದಿನದಲ್ಲೇ ಹಾಸನದಲ್ಲಿ ಕಂಡಕ್ಟರೊಂದಿಗೆ ಪ್ರಯಾಣಿಕರೊಬ್ಬರು ಕಿರಿಕನ ಮಾಡ್ಕೊಂಡಿರ್ತಕ್ಕಂಥದ್ದು ಅವರು ಎರಡು ವರ್ಷದ ಮಗುವನ್ನು ಸೀಟ್ ಮೇಲೆ ಕೂರಿಸಿ ಆ ಮಗುವಿಗೂ ಟಿಕೆಟ್ ಕೊಡು ಅಂತ ಹೇಳಿ ಕಂಡಕ್ಟರ್ನ ಒತ್ತಾಯ ಮಾಡಿರ್ತಕ್ಕಂಥದ್ದು ಈ ವೇಳೆ ಕಂಡಕ್ಟರ್ ಹಾಗೂ ಪ್ರಯಾಣಿಕರ ನಡುವೆ ವಾಗ್ವಾದವೂ ಸಹ ನಡೆಯಿತು ಕೊನೆಗೆ ಪ್ರಯಾಣಿಕ ಪಟ್ಟು ಸಡಿಲಿಸದ ಹಿನ್ನೆಲೆಯಲ್ಲಿ ಕಂಡಕ್ಟರೇ ಸುಮ್ಮನಾಗಿ ಹೊರಟೋಗ್ತಾರೆ ಎರಡು ವರ್ಷದ ಮಗುವಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಲು ಬರಲಿಲ್ಲ ಅಂದ್ರು ಆತ ಕೇಳೋದಿಲ್ಲ ಸರ್ಕಾರ ರೂಲ್ಸ್ ಮಾಡಿದೆ ಎಲ್ಲ ಮಹಿಳೆಯರಿಗೆ ಮಕ್ಕಳಿಗೆ ಉಚಿತ ಅಂತ ಹೇಳಿದ ಹಾಗಾಗಿ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು ಇದಾದ ಬಳಿಕ ಹಾಸನದಲ್ಲಿ ನಾವು ಈಗ ಗಮನಿಸಬಹುದು ಹಾಸನದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ಬಸ್ಗಾಗಿ ಕಾಯ್ತಾ ಕುಳಿತಿದ್ದಾರೆ ಯಾಕೆಂದರೆ ಶಕ್ತಿ ಯೋಜನೆ ಪ್ರಾರಂಭವಾದ ಎರಡನೇ ದಿನದಲ್ಲಿ ಮಹಿಳಾ ಪ್ರಯಾಣಿಕರು ಹೆಚ್ಚಿನ ಉತ್ಸಾಹವನ್ನು ತೋರಿಸ್ತಾ ಇರೋದು ಅಲ್ಲದೆ ಹಾಸನದಲ್ಲಿ 24 ನಗರ ಸಾರಿಗೆ ಬಸ್ಗಳು ಓಡಾಟವನ್ನು ನಡೆಸ್ತವೆ ಅವು ಅರ್ಧ ಗಂಟೆ ಹಾಗೂ ಕಾಲು ಗಂಟೆಗೆ ಒಮ್ಮೆ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಸ್ಗಾಗಿ ಕಾಯ್ತಾ ಇರ್ತಕ್ಕಂತೆ ಉಳಿದಂತಹ ಎಲ್ಲ ಬಸ್ಗಳು ಸಹ ಸಹಜವಾಗಿ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ಮಹಿಳೆಯರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇಂದು ಓಡಾಟವನ್ನು ನಡೆಸ್ತಾ ಇದ್ದಾರೆ ಅದರ ನಗರ ಭಾಗದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳಲು ಬಸ್ನ ಕೊರತೆ ಉಂಟಾಗಿರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ನಗರ ಸಾರಿಗೆ ಬಸ್ ಇಲ್ಲದೇ ಇರೋದ್ರಿಂದಲೇ ವಿದ್ಯಾರ್ಥಿಗಳು ಗಂಟೆಗಟ್ಟಲೆ ಬಸ್ ನಿಲ್ದಾಣದಲ್ಲಿ ಕಾಯ್ತಾ ಕುಳಿತಿದ್ದಾರೆ ಏನೋ ಅರ್ಧ ಗಂಟೆಗೆ ಒಮ್ಮೆ ಬಂದಂತಹ ಬಸ್ನಲ್ಲೂ ಸಹ ಪ್ರಯಾಣಿಕರಿಗೂ ಸಹ ಜಾಗವಿಲ್ಲದಂತೆ ವಿದ್ಯಾರ್ಥಿಗಳು ಇಡೀ ಬಸ್ಸನ್ನು ಆವರಿಸ್ಕೊಳ್ತಾರೆ ಹಾಗಾಗಿ ಈ ಶಕ್ತಿ ಯೋಜನೆ ಎರಡನೇ ದಿನದಲ್ಲಿ ವಿದ್ಯಾರ್ಥಿಗಳು ಸಹ ಉತ್ಸಾಹದಿಂದ ಏನು ಓಡಾಟವನ್ನು ನಡೆಸ್ತಾ ಇದ್ದಾರೆ ಅಲ್ಲದೆ ಪ್ರಯಾಣಿಕರ ಮಹಿಳಾ ಪ್ರಯಾಣಿಕರ ಸಂಖ್ಯೆಯು ಸಾಕಷ್ಟು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ವಿದ್ಯಾ ಎಸ್ ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಎಸ್ ಇನ್ನು ಬೀದರ್ ಕಡೆ ಹೋಗೋಣ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್ ಹೇಳಿ ಗುಡ್ ಮಾರ್ನಿಂಗ್ ಬೀದರ್ನಲ್ಲಿ ಈ ಒಂದು ಉಚಿತ ಬಸ್ ಪ್ರಯಾಣದ ಬಗ್ಗೆ ಹೆಣ್ಮಕ್ಕಳು ಯಾವ ರೀತಿಯ ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಏನು ಹೇಳ್ತಾರೆ ಖಂಡಿತವಾಗಿ ದಿವ್ಯಾ ನಿಜಕ್ಕೂ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನಲ್ಲಿ ಒಂದು ರೀತಿಯ ಏನು ನಿನ್ನೆ ಅಧಿಕೃತವಾಗಿ ನಾರಿ ಶಕ್ತಿಗೆ ಚಾಲನೆ ಆಯಿತು ಇವತ್ತು ಮೊದಲ ದಿನ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಡಿ ಜಿಲ್ಲೆ ಬೀದರ್ನ ಕೇಂದ್ರ ಬಸ್ ನಿಲ್ದಾಣಕ್ಕೆ ಮಹಿಳೆಯರು ಬರ್ತಾರಂಥದ್ದು ಪ್ರಮುಖವಾಗಿ ಅಂತರ್ ಜಿಲ್ಲೆ ಆಗಿರ್ಬೋದು ಮತ್ತು ಜಿಲ್ಲೆ ಒಳಗಡೆ ಆಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾ ಇರುವಂಥದ್ದು ಹಾಗಾಗಿ ನೋಡ್ಬೋದು ದೃಶ್ಯಗಳಲ್ಲಿ ಈಗಾಗಲೇ ಏನು ಒಂದು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಒಳಗಡೆ ಇರ್ತಂಥ ದೃಶ್ಯಗಳು ನಿಮಗೆ ಕಾಣ್ತಾ ಇದೆ ಬಸ್ನಲ್ಲಿ ಒಳಗಡೆ ನಾವು ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ ನೋಡ್ಬೋದು ಬಹುತೇಕ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಬಸ್ನಲ್ಲಿ ಕೂತಿರುವಂಥದ್ದು ನೋಡ್ಬೋದು ಕಂಡಕ್ಟರ್ ಕೂಡ ಇಲ್ಲಿ ಟಿಕೆಟನ್ನು ಅರಿತಾರುವಂಥ ದೃಶ್ಯ ನಿಮಗೆ ಸಂಪೂರ್ಣ ಕಾಣ್ತಾ ಇದೆ ಸ್ವಲ್ಪ ಪ್ರಮುಖವಾಗಿ ನೋಡ್ಬೋದಾದರೆ ಎಲ್ಲ ಸೀಟುಗಳು ಬಹುತೇಕ 50% ಪುರುಷರಿಗೆ ಏನು ಮೀಸಲಾತಿ ಅಂತ ಹೇಳ್ಬೋದು ಅಂತ ಹೇಳ್ತಾ ಇದ್ರು ಆದರೆ ಬಹುತೇಕ ಮಹಿಳೆಯರು ಇಲ್ಲಿ ಕಂಡು ಬರ್ತಾರಂಥ ದೃಶ್ಯಗಳು ನಿಮಗೆ ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ ನೋಡ್ಬೋದು ಮಹಿಳೆಯರು ಯಾವ ರೀತಿ ಈಗಾಗಲೇ ಮೊದಲ ದಿನ ಇದು ಯಾಕಂದರೆ ನಿನ್ನೆ ಏನು ಒಂದು ರಾಜ್ಯಾದ್ಯಂತ ಏಕಕಾಲಕ್ಕೆ ಒಂದು ನಾರಿ ಶಕ್ತಿ ಯೋಜನೆ ಏನೋ ಒಂದು ಜಾರಿಯಾಗಿತ್ತು ಅಧಿಕೃತ ಚಾಲನೆ ಸಿಕ್ಕಿತ್ತು
इवत्तु ओंदु रीतिया महिळेयरु ಒಂದು ರೀತಿ ಅರ್ಷದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಏನು ಪ್ರಯಾಣ ಮಾಡ್ತಿರುವಂಥದ್ದು ದಿವ್ಯ ನೋಡ್ಬೋದು. ನಾವು ಮಾತಾಡಿಸುವಂಥ ಕೆಲಸ ಕೂಡ ಏನೋ ಒಂದು ಮಾಡೋಣ, ಮಹಿಳೆಯರು ಏನಂತಾರೆ ಅನ್ನುವಂಥದ್ದನ್ನು ಸೊ ನೋಡ್ಬೋದು. ಸಂಪೂರ್ಣವಾಗಿ ದೃಶ್ಯ ಬಸ್ನಲ್ಲಿ ಸೀಟ್ನಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇರುವಂಥದ್ದು ಖುಷಿಯಾಗಿರುವಂಥದ್ದು. ಜೊತೆಗೆ ಏನು ಕೆಲವತ್ತು ಮಹಿಳೆಯರು ಏನು ಈಗಾಗಲೇ ಕೆಲವತ್ತು ಹಿಂದೆ ಮಹಿಳೆಯರು ಒಂದು ರೀತಿಯ ಅಸಮಾಧಾನ ವ್ಯಕ್ತಪಡಿಸ್ತಿರ್ತಾರೆ, ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳಿಲ್ಲ ಅನ್ನುವಂಥದ್ದು, ಜನರು ಒಂದು ರೀತಿಯ ಪರದಾಟ ಮತ್ತು ಸ್ಟೂಡೆಂಟ್ಗಳು ಕೂಡ ಪರದಾಟ ಮಾಡುವಂಥದ್ದು ಆ ದೃಶ್ಯಗಳು ಕಂಡು ಬಂತು. ಆದರೆ ಬಹುತೇಕ ಈಗ ನಿಧಾನಕ್ಕೆ ಬಸ್ಗಳು ಬರ್ತಾರಂತದ್ದು, ಆದರೆ ಖುಷಿ ಖುಷಿಯಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರಂತ ದೃಶ್ಯಗಳು ನಿಮಗೆ ಕಂಡು ಬರ್ತಾ ಇದೆ. ಈಗ ನಾವು ಏನೊಂದು ಮಹಿಳೆಯರು ಯಾವ ರೀತಿ ಒಂದು ಖುಷಿ ಇದೆ ಅನ್ನುವಂಥದ್ದು. ನಿನ್ನೆಯಿಂದ ಫ್ರೀ ಆಯಿತು ಬಸ್ಸು, ಏನನ್ಸುತ್ತೆ ನಿಮಗೆ, ಎಲ್ಲಿಗೆ ಹೋಗ್ತಾ ಇದ್ರಿ? ನಾನು ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದೀನಿ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಪ್ರತಿನಿತ್ಯ ಹೋಗ್ತಕ್ಕಂಥ ಮಹಿಳೆಯರು ತಮ್ಮ ಕೆಲಸಕ್ಕೋಸ್ಕರ ಉದ್ಯೋಗಕ್ಕೋಸ್ಕರ ಅರಿಸಿ ಹೋಗ್ತಕ್ಕಂಥದ್ದು ಅವ್ರಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಇದು ಮಹಿಳೆಯರಿಗೆ ಮಾಡಿದಂಥ ಒಂದು ದೊಡ್ಡ ಕೊಡುಗೆ. ಸ್ತ್ರೀ ಶಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಇಂಥ ಒಂದು ಯೋಜನೆಯನ್ನು ಜಾರಿಯಲ್ಲಿ ತಂದಿದ್ದಾರಲ್ಲ, ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲ, ಕೆಲಸ ಇಲ್ಲ, ನಾನು ಹಾಗೆ ನಿನ್ನೆ ಮದುವೆಗೆ ಬಂದಿದ್ದೆ, ಇವತ್ತು ಹೋಗ್ತಾ ಇದ್ದೀನಿ. ಮೇಡಮ್, ನೀವೇಂತ್ರಿ ಒಂದು ಶಕ್ತಿ ನಾರಿ ಯೋಜನೆ ಫ್ರೀಯಾಗಿ ಕೊಟ್ಟಿದ್ದಾರೆ? ತುಂಬ ಚೆನ್ನಾಗಿದೆ ಸರ್. ಈ ಶಕ್ತಿ ಯೋಜನೆಯಡಿಯಲ್ಲಿ ಎಲ್ಲ ಮಹಿಳೆಯರು ಇವತ್ತು ಬಹುತೇಕ ಬಹಳ ಸಂಖ್ಯೆಯಲ್ಲಿ, ಯಾಕೆ ಯೂಶ್ವಲಿ ನಾವು ಎಂಪ್ಲಾಯೀಸ್ಗಳು ಡೈಲಿ ಎಂಪ್ಲಾಯೀಸ್ ಈ ಟೈಮಲ್ಲಿ ಇರ್ತಿದ್ದೀವಿ, ಬಟ್ ಇವತ್ತು ಒನ್ ಟೈಪ್ ಹೊಸ್ತಾನು ಎಲ್ಲ ಹೌಸ್ ವೈಫ್ ಮಹಿಳೆಯರು ಸಹ ಇಂದು ಬಹುತೇಕ ಮಹಿಳೆಯರು ಖುಷಿ ಖುಷಿಯಿಂದಾಗಿ ಪ್ರಯಾಣ ಮಾಡ್ತಿದ್ದಾರೆ. ಹಾಂ ಸರ್, ಬಹಳ ಹೌದು ಸರ್, ಬಹಳ ಮಹಿಳೆಯರು ಎಲ್ಲರೂ ಇದ್ದಾರೆ. ಅವರು ಎಷ್ಟೋ ದಿನ ಅನಿಸ್ತಾ ಇದ್ದಾರೆ, ಈ ಒಂದು ಕಾರಣದಿಂದ ಅವರು ದೂರಿಸ್ ಪ್ರಯಾಣ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ನೋಡಿ ತುಂಬ ಖುಷಿಯಾಯಿತು. ಈ ಶಕ್ತಿ ಯೋಜನೆಗೆ ಈ ಗ್ಯಾರಂಟಿ ಯೋಜನೆಯನ್ನು ಅಳವಡಿಸಿದಂಥ ಸಿದ್ದರಾಮಯ್ಯವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಅದು ಅವ್ರ ಮೇಲೆ ಬಿಟ್ಟೆ ಸರ್, ಕೊಟ್ಟರೆ ಚೆನ್ನಾಗಿತ್ತು ಸರ್, ಕೊಟ್ಟರೆ ಚೆನ್ನಾಗಿತ್ತು. ಹೌದು ಸರ್, ಹೌದು ಸರ್, ತುಂಬ ಆಶಾದಾಯಕ ಇದ್ವಿ ನಾವು. ಹಾಂ ಸರ್, ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ ಸರ್, ಖುಷಿಯಾಗಿದ್ದೀವಿ ಎಲ್ಲರೂ ಕೂಡ. ಚೆನ್ನಾಗಿದೆ ಸರ್, ಓಕೆ, ನಮಗಂತೂ ಬಹಳ ಖುಷಿಯಾಗಿದೆ ಸರ್. ಇದು ಪ್ರಮುಖವಾಗಿ ವಿದ್ಯಾ ನಿಜಕ್ಕೂ ನೋಡ್ಬೋದು ಯಾವ ರೀತಿ ಒಂದು ಮಹಿಳೆಯರು ಖುಷಿ ಖುಷಿಯಾಗಿ ಒಂದು ರೀತಿಯ ನಮಗೆ ಏನೋ ಒಂದು ನಿನ್ನೆ ಒಂದು ಅದಕ್ಕಿಂತ ಚಾಲನೆ ಸಿಕ್ತು ನಾರಿ ಶಕ್ತಿಗೆ. ಇವತ್ತು ಗಡಿ ಜಿಲ್ಲೆ ಬೀದರ್ನ ಮಹಿಳೆಯರು ಮೊದಲೇ ದಿನ ಒಂದು ರೀತಿಯ ಖುಷಿ ಖುಷಿಯಾಗಿ ಅಂತರ್ ರಾಜ್ಯ ಅಂದರೆ ಅಂತರ್ ಜಿಲ್ಲೆ ಆಗಿರ್ಬೋದು ಅಂತ ಜಿಲ್ಲೆ ಒಳಗಡೆ ಆಗಿರ್ಬೋದು ಖುಷಿಯಿಂದ ಪ್ರಯಾಣ ಮಾಡ್ತಿರುವಂಥದ್ದು. ಆದರೆ ಕೆಲವು ಕಡೆ ಏನೋ ಒಂದು ಪರದಾಟ ಇದೆ, ಬಟ್ ಈಗ ನಿಧಾನವಾಗಿ ಬಸ್ಗಳು ಬರ್ತಾ ಇರುವಂಥದ್ದು ಕೇಂದ್ರ ಬಸ್ ನಿಲ್ದಾಣಕ್ಕೆ. ದಿವ್ಯ, ಈ ದಿನ ಬೀದರ್ನ ಸ್ಥಿತಿ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಕರುನಾಡ ನಾರಿಗೆ ಉಚಿತ ಸಾರಿಗೆ, ಹೆಣ್ಮಕ್ಳು ಬಹಳ ಖುಷಿ ಖುಷಿಯಿಂದಲೇ ಬಸ್ ಹತ್ತುತ್ತಾ ಇದ್ದಾರೆ.